ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಆರ್ಜಿ ಅಭಿಷೇಕ್. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರ ಜೀವ ಸಂಕುಲ. ಸ್ವಚ್ಛತೆ ಅಥವಾ ನೈರ್ಮಲ್ಯ ಶುದ್ಧ ನೀರಿನ ವಿಚಾರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ರೇಡಿಯೋ ಸಾರಂಗಲ್ಲಿ ಮೂಡಿ ಬರ್ತಾ ಇರುತ್ತೆ. ಸರ್ಕಾರದಿಂದ ಅವೆಷ್ಟೋ ಅಭಿಯಾನಗಳು, ಅದೆಷ್ಟೋ ಯೋಜನೆಗಳು ಕೇವಲ ಸ್ವಚ್ಛತೆಗಾಗಿಯೇ ಇದೆ. ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಿಂದ ಈ ರೀತಿಯ ಅಭಿಯಾನಗಳನ್ನ ಮಾಡ್ತಾ ಅದಕ್ಕೋಸ್ಕರನೇ ಒಂದಿಷ್ಟು ಹಣಕಾಸನ್ನ ವ್ಯಯ ಮಾಡ್ತಾ ಜನರಲ್ಲಿ ಜಾಗೃತಿ ಮುಟ್ಟಿಸುವಂತ ಕೆಲಸಗಳು ಆಗ್ತಾ ಇದೆ, ಇದು ಸಾರ್ವಜನಿಕರಲ್ಲಿ ಏನಾದರೂ ಬದಲಾವಣೆಗಳನ್ನು ತಂದಿದೆಯಾ, ಅದವರ ಹವ್ಯಾಸಗಳಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಸಮಾಜದಲ್ಲಿ ಬದಲಾವಣೆ ಆಗಿದೆಯಾ? ಸೊ ಇದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸ್ವಚ್ಛ ಭಾರತ್ ಮಿಷನ್ನ ಜಿಲ್ಲಾ ಸಮಾಲೋಚಕರಾದಂಥ ನವೀನ್ ಅವರು ಏನು ಹೇಳ್ತಾರೆ ಅಂತ ಕೇಳಬೇಕಾಗಿದೆ. ನವೀನ್ ಅವರೇ ನಮಸ್ಕಾರ. ನಮಸ್ಕಾರ ಅಭಿಷೇಕ್. ನವೀನ್, ನಾನು ನಿಮ್ಮ ಹತ್ರ ಕೇಳೋದು, ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ, ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಭೇಟಿಯನ್ನು ಕೊಡ್ತೀರಿ. ಬೇರೆ ಬೇರೆ ಅಭಿಯಾನಗಳು ತಿಂಗಳಿಗೊಂದರಂತೆ ಆಗ್ತಾ ಇರುತ್ತೆ, ಅದರಲ್ಲೂ ಕೂಡ ಸ್ವಚ್ಛತೆಯನ್ನು ಪ್ರಮುಖವಾಗಿಸಿಕೊಂಡು, ನಿಮ್ಗೆ ಏನನ್ಸುತ್ತೆ, ಇಷ್ಟೆಲ್ಲ ಜನರಿಗೆ ಜಾಗೃತಿ ಮೂಡಿಸಿ ಇಷ್ಟೆಲ್ಲ ಅಭಿಯಾನಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗಾದರೂ ಇದರ ಫಲಿತಾಂಶ ಏನಾದರೂ ಸಿಗ್ತಾ ಇದೆಯಾ ಅಥವಾ ಜನರಲ್ಲಿ ಏನಾದರೂ ಸಕಾರಾತ್ಮಕವಾದಂಥ ಬದಲಾವಣೆಗಳು ಆಗಿದೆಯಾ ಅಂತ ಇದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗಿ ನಿಮ್ಮ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಯೋಜನೆ ಅಂತ ಹೇಳುವಾಗ ಅದಕ್ಕೆ ಸರ್ಕಾರಗಳು ಹೆಚ್ಚಿನ ಆರ್ಥಿಕ ಕೊಡುಗೆಯನ್ನು ನೀಡಿ ಅದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಲಿಕ್ಕೆ ಕಾರ್ಯವನ್ನು ಮಾಡುವಂಥದ್ದು. ಈಗ ನಮ್ಮ ಒಂದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಂತ ಹೇಳಿದರೆ, ಇದರ ಹಿಂದೆ ಅದು ನಿರ್ಮಲ ಗ್ರಾಮ ಯೋಜನೆ ಆಗಿರ್ಬೋದು ಅಥವಾ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಆಗಿರ್ಬೋದು, ಹೀಗೆ ತುಂಬ ವರ್ಷಗಳಿಂದ ಅದನ್ನು ಒಂದು ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿಕೊಂಡು ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಅದನ್ನು ಅನುಷ್ಠಾನಗೊಳಿಸಿರುವಂಥದ್ದು. ಈಗ ಒಂದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಬಗ್ಗೆ ನಾವು ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡುವುದೇ ಆಗಿದ್ದಲ್ಲಿ, 2014 ಅಕ್ಟೋಬರ್ 2 ಈ ಒಂದು ಕಾರ್ಯಕ್ರಮ ಏನು ಲಾಂಚ್ ಆಯಿತು, ಮಾನ್ಯ ಪ್ರಧಾನಮಂತ್ರಿಯವರು ಇದನ್ನು ಏನು ಅನುಷ್ಠಾನಗೊಳಿಸಿದರು, ಇಲ್ಲಿಂದ ಯಾವ ರೀತಿಯ ಬದಲಾವಣೆ ಆಗಿದೆ ಅಂತೇಳಿ. ಒಂದನೇದಾಗಿ ನಮ್ಮಲ್ಲಿ 2014 ಭಾರತ ದೇಶದಲ್ಲಿ ಸುಮಾರು 34% ಮಾತ್ರ ಜನರು ಶೌಚಾಲಯವನ್ನು ಬಳಸುವಂಥ ವ್ಯವಸ್ಥೆ ಇದ್ದದ್ದು. 2019 ಏನು ಭಾರತ ದೇಶವನ್ನು ಅಕ್ಟೋಬರ್ 2 ODF ಪ್ಲಸ್ ಅಂದರೆ ಬಯಲು ಬಯಲು ಮುಕ್ತ ದೇಶ ಎನ್ನುವುದಾಗಿ ಘೋಷಣೆ ಮಾಡಿದಾಗ, ಅದು 100% ಶೌಚಾಲಯ ಬಳಕೆ ಮಾಡುವಂಥ ವ್ಯವಸ್ಥೆ ಉಳ್ಳಂಥ 100% ರೀಚ್ ಆಗಿರುವಂಥದ್ದು. ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡು ಇದನ್ನೆಲ್ಲ ಕೆಲಸಗಾರಿಗಳನ್ನು ಮಾಡಿರುವಂಥದ್ದು. ಈಗ ಮುಖ್ಯವಾಗಿ ನಾವು ಸ್ವಚ್ಛತೆ ಅಥವಾ ನೈರ್ಮಲ್ಯತೆ ಅಂತ ಮಾತಾಡುವಾಗ ಅದು ಫಸ್ಟ್ ವಿಚಾರ ಬರುವುದೇ ಅದರಲ್ಲಿ ನಮ್ಮ ಶೌಚಾಲಯಗಳು ಕಟ್ಟುವಂಥದ್ದು ಮತ್ತು ಬಳಕೆ ಮಾಡುವಂಥದ್ದು, ಇದು ಮೂಲಭೂತವಾದಂಥ ಒಂದು ವಿಚಾರ. ಇದನ್ನು ನಾವು ಮಾತಾಡೋದಾದರೆ ಸುಮಾರು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸುಮಾರು 10,69,00,000 ಶೌಚಾಲಯಗಳನ್ನು ಭಾರತ ದೇಶದಲ್ಲಿ ಈ ಒಂದು ಅಭಿಯಾನದಲ್ಲಿ ಕಟ್ಟಲಾಗಿರುವಂಥದ್ದು. ಈ ಕಟ್ಟಿದಂಥ ಶೌಚಾಲಯ ಎಷ್ಟರ ಮಟ್ಟಿಗೆ ಬಳಕೆ ಆಗ್ತದೆ ಅನ್ನುವಂಥದ್ದು ಕೂಡ ಒಂದು ಸವಾಲಿನ ಕೆಲಸ ಮತ್ತು ಒಂದು ಪ್ರಶ್ನಾರ್ಹ ವಿಚಾರ ಕೂಡ ಹೌದು. ಏನಂತ ಹೇಳಿದರೆ, ಒಂದು ಕಡೆಯಿಂದ ಶೌಚಾಲಯಗಳನ್ನು ಕಟ್ಟುವಂಥದ್ದು ಮತ್ತು ಆ ಶೌಚಾಲಯಗಳನ್ನು ಉಪಯೋಗಿಸಲಿಕ್ಕೆ ಜನರಿಗೆ ಈ ಒಂದು ಮನ ಪರಿವರ್ತನೆ ಅಥವಾ ಅವರ ವರ್ತನೆಯಲ್ಲಿ ಬದಲಾವಣೆ ತರುವಂಥ ಒಂದು ವಿಚಾರ ಇದೆಯಲ್ಲ, ಅದು ಬಹಳ ಚಾಲೆಂಜಸ್ ಆಗಿರುವಂಥದ್ದು. ಒಂದು ಅಧ್ಯಯನ ಹೇಳ್ತದೆ, ಸ್ವಚ್ಛ ಭಾರತ್ ಮಿಷನ್ನಿಂದ ಒಂದು ಎಷ್ಟು ಲಾಭ ಆಗಿದೆ ಅಂತೇಳಿ. ಈಗ ನಿಮ್ಮ ಪ್ರಶ್ನೆಗೆ ಇಲ್ಲಿ ನೇರವಾಗಿ ಉತ್ತರ ಹೇಳುವುದಾದರೆ, ದೇಶದಲ್ಲಿ ಈ ಒಂದು ಅಭಿಯಾನದಿಂದ ಪ್ರತಿ ಮನೆಗೆ $727 ವಾರ್ಷಿಕ ಉಳಿತಾಯ ಆಗಿದೆ ಅಂತೇಳಿ ಹೇಳ್ತಾರೆ. ಅದು ಯಾವ ರೀತಿಯಿಂದ ಅಂತೇಳಿ, ಸುಮಾರು ನಮ್ಮ ಭಾರತದ ಕರೆನ್ಸಿಗೆ ನಾವು $727 ಕನ್ವರ್ಟ್ ಮಾಡೋದಾದರೆ ಸುಮಾರು 53,596 ಪ್ರತಿ ಮನೆಯಿಂದ ಸೇವಿಂಗ್ಸ್ ಆಗ್ತದೆ ಅಂತೇಳಿ ಅಧ್ಯಯನ ಹೇಳ್ತದೆ, ಅಂತಾರಾಷ್ಟ್ರೀಯ ವರದಿ ಹೇಳಿರುವಂಥದ್ದು. ಸೊ ಇದು ಹೇಗೆ ಅಂತೇಳಿದರೆ, ನಿಮಗೆ ಗೊತ್ತಿರ್ಬೋದು ಈಗ ತುಂಬ ವರ್ಷಗಳ ಹಿಂದೆ ಶೌಚಾಲಯ ಬಳಕೆ ಮಾಡದ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಜನ ಆರೋಗ್ಯ ಸಂಬಂಧಿ ವೈದ್ಯಕೀಯ ಸಂಬಂಧಿ ವೆಚ್ಚ ಏನಿದೆ ನೋಡಿ, ಅದು ಶೌಚಾಲಯ ನಮ್ಮಲ್ಲಿ ಕಟ್ಟಿದೆ ಅದನ್ನು ಬಳಕೆ ಮಾಡಿದ ನಂತರ ನಮ್ಮಲ್ಲಿ ಆ ಒಂದು ವೈದ್ಯಕೀಯ ವೆಚ್ಚ ಕಡಿಮೆ ಆಗಿರುವಂಥದ್ದು. ಸೊ ಪ್ರತಿಯೊಂದು ನಮ್ಮಂಥ ಒಂದು ಬೆಳವಣಿಗೆ ಹೊಂದುತ್ತಿರುವಂಥ ರಾಷ್ಟ್ರೀಯತೆ ಭಾರತ ದೇಶದಲ್ಲಿ ಈ 53,000 ಪ್ರತಿ ಕುಟುಂಬಕ್ಕೆ ಸೇವಿಂಗ್ಸ್ ಆಗ್ತದೆ ಅಂತ ಹೇಳಿದರೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತೇಳಿ ಹೇಳ್ಬೋದು. ಮತ್ತು ಇದು ಬಳಕೆಯ ಬಗ್ಗೆ ಮಾತಾಡೋದಾದರೆ ನೋಡಿ, ನಾವು ಇರುವಂಥದ್ದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಎಲ್ಲೂ ಕೂಡ ಎಲ್ಲವನ್ನು ಕೂಡ ದಂಡ ಉಪಯೋಗಿಸಿ ಜನರನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಜನ ಚೇಂಜಸ್ ಆಗ್ತಾ ಇದ್ದಾರೆ.
ಈಗ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಒಂದು 30-40 ವರ್ಷಗಳ ಹಿಂದೆ ನಮ್ಮಲ್ಲೂ ಕೂಡ ಬಯಲು ಬಯಲುದೆಸೆ ಪ್ರಾಕ್ಟೀಸ್ ಇದ್ದಂತ ಓಫನ್ ಡೆಫಿಕೇಶನ್ ಪ್ರಾಕ್ಟೀಸ್ ನಮ್ಮ ಜಿಲ್ಲೆಯಲ್ಲೂ ಕೂಡ ಇತ್ತು. ಸೊ ಬಟ್ ಈಗ 2021 ಒಂದು ಇಸವಿಯಲ್ಲಿ ನಾವು ನೋಡುವಾಗ ನಮ್ಮ ಊರಿನವರು ಪ್ರತಿ ಸಹ 99% ಅಷ್ಟು ಯಾರು ಕೂಡ ಓಪನಲ್ಲಿ ಡೆಫಿಕೇಶನ್ ಮಾಡೋದು ನಾವು ಕಾಣಲಿಕ್ಕೆ ಸಿಗುವುದಿಲ್ಲ. ಸೊ ಹಾಗಾಗಿ ಬದಲಾವಣೆ ಆಗುವಂಥದ್ದು ಇವತ್ತಿಂದ ನಾಳೆಗೆ ಆಗ್ತದೆ ಅಂತಲ್ಲ, ಇದಕ್ಕೆ ಸಮಯಗಳು ತಗೊಳ್ಬೋದು. ಹಾಗಾಗಿ ಬದಲಾವಣೆಗಳು ಖಂಡಿತ ಆಗಿದೆ. ಒಂದು ದೊಡ್ಡ ಮಹತ್ತರವಾದ ಬದಲಾವಣೆ ಭಾರತ ದೇಶದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ಈ ಒಂದು ವೈಯಕ್ತಿಕ ಶೌಚಾಲಯವನ್ನೇ ನಾವು ಮಾತಾಡೋದಾದ್ರೆ ಓಕೆ ಓಕೆ. ಇನ್ನು ವೈಯಕ್ತಿಕವಾದಂಥ ಅಭ್ಯಾಸಗಳಲ್ಲಿ ನಾವು ಬದಲಾವಣೆ ಅಂತ ಹೇಳಿದರೆ, ಸೊ ನೀವೀಗ ಪಂಚಾಯತ್ ವ್ಯಾಪ್ತಿಗೆ ಬೇರೆ ಬೇರೆ ಕಡೆಗೆ ಭೇಟಿ ಕೊಡುವಾಗ ಕೇವಲ ನಿಮ್ಮ ಭೇಟಿ ಅಧಿಕಾರಿಗಳ ಭೇಟಿ ಅಥವಾ ಕೇವಲ ಪಿ ಡಿ ಒಗಳ ಭೇಟಿ ಮಾತ್ರ ಆಗಿರುವುದಿಲ್ಲ, ಅಲ್ಲಿ ಜನಸಾಮಾನ್ಯರನ್ನು ಕೂಡ ನೀವು ನೋಡ್ತೀರಿ, ಅವರನ್ನು ಕೂಡ ಭೇಟಿ ಕೊಡ್ತೀರಿ. ಆಗ ಏನಾದರೂ ನಿಮಗೆ ಕಂಡಿದೆಯಾ ಅಂತ ನೋಡಿ. ಒಂದು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನಿಮಗೆ ಬೇರೆ ಕಡೆ ಕಾಣಲಿಕ್ಕೆ ಸಿಗುವುದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಒಂದು ನಾವು ಕಾಣಬೇಕು. ನೀವು ಉತ್ತಮವಾದ ಕೆಲಸವನ್ನು ಯಾವುದೇ ಸ್ಥಳೀಯ ಸಂಸ್ಥೆಗಳು ಮಾಡುತ್ತಿದ್ರು ಕೂಡ ಅದಕ್ಕೆ ಜನ ಬೆಂಬಲವನ್ನು ಅಭೂತಪೂರ್ವವಾದಂಥ ಬೆಂಬಲ ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಿರುವಂಥದ್ದು. ಈಗ ಗ್ರಾಮ ಪಂಚಾಯತಿಗಳ ಹೆಸರನ್ನು ನಾವು ಹೇಳ್ತಾ ಹೋದರೆ ತುಂಬ ಬರಬಹುದು. ಈ ನಮ್ಮಲ್ಲಿ ತ್ಯಾಜ್ಯ ನಿರ್ವಹಣೆ ಅನ್ನುವಂಥ ಒಂದು ವ್ಯವಸ್ಥೆ ಬರೀ ನಗರ ಪಂಚಾಯತಿಗಳಿಗೆ ಅಥವಾ ಮಹಾನಗರ ಪಾಲಿಕೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ, ಆ ಸಮಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ತ್ಯಾಜ್ಯವನ್ನು ಅಂದರೆ ಅವರ ಹಂತದಲ್ಲಿ, ಅದೇನೋ ನಾವು ನಗರ ಪಂಚಾಯತಿಗಳಿಗೆ ಹೋಲಿಕೆ ಮಾಡಿ ನೋಡಲಿಕ್ಕಾಗುವುದಿಲ್ಲ, ಅವರ ಹಂತದಲ್ಲಿ ಎಷ್ಟನ್ನು ಮಾಡ್ಬೋದು ಅಂಥದ್ದನ್ನು ಬಹಳ ವರ್ಷಗಳ ಹಿಂದೆಯೇ ಪ್ರಾರಂಭಿಸಿದವರು. ಬಹುಶಃ ನಮ್ಮ ಇಡೀ ರಾಜ್ಯಕ್ಕೆ ಸ್ಫೂರ್ತಿ ಕೊಟ್ಟಂಥ ಪಂಚಾಯತಿಗಳು ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಪಂಚಾಯತ್, ಈ ಒಂದು ರಾಜ್ಯಕ್ಕೆ ಪ್ರೇರಣೆ ಕೊಟ್ಟಂಥ ಪಂಚಾಯತಿ ಈ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ಮಾಡಲಿಕ್ಕೆ ಹೊರಟಾಗಿ ಜನ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಅವರ ಗ್ರಾಮ ಪಂಚಾಯತಿನ ಪರವಾಗಿ ನಿಂತಿದ್ದಾರೆ. ಇವತ್ತು ಕೂಡ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಸಂಗ್ರಹ ಮಾಡುವಾಗ ಅದಕ್ಕೆ ಶುಲ್ಕವನ್ನು ಪಂಚಾಯತಿ ವಿಧಿಸ್ತದೆ. ಯಾಕೆ ಅಂತ ಹೇಳಿದರೆ ಅಭಿವೃದ್ಧಿಯ ಹಣವನ್ನು ಹೋಗಿ ನಾವು ತ್ಯಾಜ್ಯ ನಿರ್ವಹಣೆಗೆ ಅಥವಾ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನ ಅದಕ್ಕೆ ಶುಲ್ಕ ಕೊಡಬೇಕಾಗ್ತದೆ. ಈ ಶುಲ್ಕ ಕೊಡುವಂಥ ಪದ್ಧತಿ ನಮ್ಮ ಜಿಲ್ಲೆಯಲ್ಲಿದೆ. ಅಂದರೆ ಅದನ್ನು ಯಾರು ಕೂಡ ಪಂಚಾಯತ್ ಸೇವೆ ಕೊಟ್ಟಾಗ ಅದಕ್ಕೆ ಶುಲ್ಕವನ್ನು ಕೊಡಲಿಕ್ಕೆ ಯಾರು ಕೂಡ ಹಿಂದೆ ಸರಿಯುವಂಥದ್ದೆಲ್ಲ ಕಾಣುವುದಿಲ್ಲ. ಸೊ ಹಾಗಾಗಿ ಜನ ಖಂಡಿತವಾಗಿ ಇದರಿಂದ ಇದಕ್ಕೆ ನಮಗೆ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಅಂತ. ಮತ್ತೊಂದು ನವೀನ್ ಅವರೇ, ನಾವು ಈಗ 4-5 ವರ್ಷಗಳಿಂದ ಸ್ವಚ್ಛ ಭಾರತ್ ಮಿಷನ್ನ ಜೊತೆಗೆ ರೇಡಿಯೋ ಸಾರಂಗ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ನನಗೆ ಈಗಲೂ ನೆನಪಿದೆ, ನಾವೊಂದು ಕಡೆಗೆ ಪಂಚಾಯತ್ಗೆ ಹೋಗಿದ್ವಿ, ಅಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ವಿ. ಆಗೊಬ್ಬರು ಅಲ್ಲಿನ ಮಹಿಳೆಯೊಬ್ಬರು ಬಂದು ಮಾತಾಡುವಾಗ ಹೇಳ್ತಾರೆ, ಮೊದಲು ನಾನೆಲ್ಲ ಮೀನು ತೆಗೊಳ್ಳುವಾಗ ಮನೆ ಹತ್ತಿರ ಮೀನು ಬಂದರೂ ಕೂಡ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ತರ್ತಾ ಇದ್ದೆ. ಸೊ ಈಗ ಈ ಸ್ವಚ್ಛ ಭಾರತ ಅಭಿಯಾನ ಅಥವಾ ಜಿಲ್ಲಾ ಪಂಚಾಯತ್ ಏನಿದೆ ಹುಟ್ಟಿಸಿದ ಜಾಗೃತಿಯಿಂದಾಗಿ ನಾನೀಗ ಮನೆಯೊಳಗಿಂದ ಪಾತ್ರೆ ಕೊಂಡೋಗಿ ತರ್ತಾ ಇದ್ದೇನೆ. ಅದರಿಂದಾಗಿ ದಿನಕ್ಕೆ ಒಂದು ಪ್ಲಾಸ್ಟಿಕ್, ಒಂದು 4 ಬಾರಿಯಾದರೂ ವಾರಕ್ಕೆ ಮೀನು ತೆಗೊಳ್ಳುವವರು ಇರೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಪ್ಲಾಸ್ಟಿಕ್ಗಳು ಕಡಿಮೆ ಆದರೆ ತಿಂಗಳಿಗೆ ಅದೆಷ್ಟು ಪ್ಲಾಸ್ಟಿಕ್ಗಳು ಕಡಿಮೆ ಆಯಿತು. ಈ ರೀತಿಯ ಮನೋಭಾವನೆಗಳು, ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಭಾವನೆಗಳು ಮೂಡಿದೆ ಅಂತ, ಇದು ಈ ಎಲ್ಲ ಏನು ಅಭಿಯಾನಗಳ ಫಲಶ್ರುತಿ ಅಂತ ಹೇಳ್ಬೋದು. ಖಂಡಿತವಾಗಿ ಖಂಡಿತವಾಗಿ. ಮತ್ತೆ ಅದರೊಟ್ಟಿಗೆ ಒಂದಷ್ಟು ಮುಂಚೆ ಎಲ್ಲ ನೋಡಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ಬಾಯಾರಿಕೆಯಿಂದ ಹಿಡಿದು ತಿನ್ನುವ ತಟ್ಟೆಯ ತನಕ ಎಲ್ಲ ಪ್ಲಾಸ್ಟಿಕ್ ಮಯವಾಗಿತ್ತು. ಈಗ ಏನು 2016 ಏನು ಘನತ್ಯಾಜ್ಯ ನಿರ್ವಹಣಾ ಕಾಯ್ದೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾನೂನು ಕಟ್ಟಳೆಗಳು, ಮತ್ತು ನೀವು ಹೇಳಿದಾಗ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳು, ಇವುಗಳೆಲ್ಲ ಫಲಶ್ರುತಿ ಏನಾಗಿದೆ ಅಂದರೆ ಕೆಲವೊಂದು ರೀತಿ ಪರಿಸರಕ್ಕೆ ಪೂರಕವಾದ ಕಾರ್ಯಕ್ರಮಗಳು. ಮತ್ತೆ ನಾವು ಅಂದರೆ ಹೊಸತನ್ನು ಮಾಡ್ತಾ ಇಲ್ಲ, ಮತ್ತೆ ಹಳೆಯ ಕಾಲದ ಇದನ್ನು ನೆನಪು ಮಾಡುವಂಥದ್ದು. ಎಲ್ಲೂ ಕೂಡ ಪ್ಲಾಸ್ಟಿಕನ್ನು ಅತಿಯಾಗಿ ಬಳಸದೆ ಭಾಳ ಸಿಂಪಲಾಗಿ ಮಾಡುವಂಥ ಕಾರ್ಯಕ್ರಮಗಳು, ನಮ್ಮದೇ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನು ಬಳಕೆ ಮಾಡಿಕೊಂಡೆಲ್ಲ ಮಾಡುವಂಥ ಒಂದು ಅಭ್ಯಾಸಗಳು ಈಗ ಕಾಣಲಿಕ್ಕೆ ಸಿಗ್ತದೆ ಅಂತೇಳಿ. ಅದರೊಟ್ಟಿಗೆ ನೀವು ಹೇಳಿದರೆ ಏನು ಬದಲಾವಣೆಗಳು ಅಂತೇಳಿ, ಮುಂಚೆ ಒಂದು 10-15 ವರ್ಷಗಳ ಹಿಂದೆ ಎಲ್ಲಾದರೂ ರಸ್ತೆ ಪಕ್ಕದಲ್ಲಿ ಕಸ ಬಿಸಾಡುವಾಗ ಅದನ್ನು ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ. ನೀವು ಯಾಕೆ ಬಿಸಾಡ್ತಾ ಇದ್ದೀರಿ, ಇಲ್ಲಿ ಯಾಕೆ ಕಸ ಬಿದ್ದಿದೆ ಅನ್ನುವಂಥದ್ದು ಇರಲಿಲ್ಲ. ಕಸ ಹಾಕುವ ಜನ ಇದ್ದರು, ಕಸ ತೆಗೆಯುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತು ಈ ಅಭಿಯಾನದ ಫಲಶ್ರುತಿ ಎಷ್ಟಿಗೆ ಮುಟ್ಟಿದೆ ಅಂತೇಳಿದರೆ, ಒಂದಷ್ಟು ನಮ್ಮ ಊರಿನ ಯುವಕರಾಗಿರ್ಬೋದು ಅಥವಾ ಪಂಚಾಯತ್ಗಳಾಗಿರ್ಬೋದು ಅಥವಾ ನಮ್ಮ ಸರಕಾರೇತರ ಸಂಘ ಸಂಸ್ಥೆಗಳು ಕೂಡ ಆಗಿರ್ಬೋದು, ಒಂದಷ್ಟು ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದಲ್ಲಿ ಶ್ರಮದಾನ ಮತ್ತಿತರ ಕಾರ್ಯಕ್ರಮದಲ್ಲಿ ಅವರು ಸೇರಿಕೊಂಡಾಗ ಎಲ್ಲೋ ಒಂದು ಕಡೆ ಇದನ್ನು ನಾವು ನಿಲ್ಲಿಸಬೇಕು,
ಈ ರೀತಿ ಆಗಬಾರ್ದೆನ್ನುವಂಥ ನಿಟ್ಟಿನಲ್ಲಿ ಅದು ಅಲ್ಲಿ ಪಹರೆ ಕಾಯುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಯಾರಾದರೂ ಒಬ್ಬ ಅನಧಿಕೃತವಾಗಿ ಕಸವನ್ನು ಬಿಸಾಡಿದಾಗ ಅದನ್ನು ಒಂದು ನಿಲ್ಲಿಸುವಂಥ ಪ್ರಯತ್ನ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ನೋಡಿರ್ಬೋದು ನದಿಗೆ ಕಸ ಬಿಸಾಡಿದಾಗ ಅದೊಂದು ಇಡೀ ರಾಷ್ಟ್ರ ಮಟ್ಟದಲ್ಲೇ ಆ ಫೋಟೋ ವೈರಲ್ ಆಗಿರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಜನ ಎಚ್ಚೆತ್ತುಕೊಂಡಿದ್ದಾರೆ, ಇದು ಆಗಬಾರ್ದು, ಇದು ತಪ್ಪು ಅನ್ನುವಂಥದ್ದು ಜನರಲ್ಲಿ ಮೂಡಿದೆ ಅಂತೇಳಿ. ಅದು ನಿಜವಾಗಿ ಈ ಒಂದು ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನ ಇದೆಯಲ್ಲ, ಅದು ಆ್ಯಕ್ಚುಲಿ ಜನರ ಅಭಿಯಾನ, ಇದು ಯಾವುದೋ ಒಂದು ಸರ್ಕಾರದ ಅಭಿಯಾನ ಅಲ್ಲ. ಯಾವುದೇ ಒಂದು ಸ್ಕೀಮು ಸಕ್ಸಸ್ ಆಗಬೇಕಿದ್ರೆ ಅದು ಜನರ ಪಾಲ್ಗೊಳ್ಳುವಿಕೆಯಲ್ಲಿ ಭಾಳ ಮುಖ್ಯ ಆಗ್ತದೆ. ಹಾಗಿದ್ದಾಗ ಈ ಒಂದು ಅಭಿಯಾನ ಅದು ಜನರ ಅಭಿಯಾನ ಆಗಿದೆ. ಯಾಕೆಂದರೆ ಇಲ್ಲ ಅಂತ ಹೇಳಿದರೆ ಅವರು ಇಷ್ಟು ಮಟ್ಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಅದನ್ನು ತಪ್ಪನ್ನು ಪ್ರಶ್ನಿಸುವ ಮಟ್ಟಿಗೆ ನಾವು ನೋಡ್ಬೋದು. ಅದರ ಒಟ್ಟಿಗೆ ಜನ ಎಷ್ಟರ ಮಟ್ಟಿಗೆ ಎಚ್ಚೆತ್ತು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದಷ್ಟು ದೂರುಗಳು ಈಗ ನಮ್ಮ ಕಚೇರಿಗೆ ಕೂಡ ಆಗಿರ್ಬೋದು, ಒಂದಷ್ಟು ಯಾರಾದರೂ ಒಂದು ಪರಿಸರದ ಮೇಲೆ ನೈರ್ಮಲ್ಯ ಚಟುವಟಿಕೆಗಳನ್ನು ನಡೆಸುವುದಾಗಿರ್ಬೋದು, ಅಥವಾ ಖಾಸಗಿ ಆಗಿ ತೊಂದರೆಗಳು ಅಂದರೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಾಗಿ ಆದಂಥ ತೊಂದರೆಗಳ ಬಗ್ಗೆ ಅನೇಕ ದೂರು ಅರ್ಜಿಗಳಾಗಿರ್ಬೋದು ನಮ್ಮ ಕಚೇರಿಗೆ ಬರ್ತಾ ಇದೆ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಜನ ಎಚ್ಚೆತ್ತುಕೊಂಡಿದ್ದಾರೆ. ಅಂದರೆ ಒಂದು ಸ್ವಚ್ಛತೆಯ ಬಗ್ಗೆ ಅಥವಾ ನೈರ್ಮಲ್ಯತೆಯ ಬಗ್ಗೆ ಅವರಲ್ಲಿ ಒಂದು ಅಭಿಪ್ರಾಯ ಅಥವಾ ಒಂದು ಜನಾಭಿಪ್ರಾಯ ಮೂಡಿದೆ ಅನ್ನುವಂಥದ್ದು ಕಾಣಲಿಕ್ಕೆ ಸಿಗುವಂಥದ್ದು. ಮತ್ತು ಅದರ ಜೊತೆ ಈಗ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ನಗರ ಆಗಿರ್ಬೋದು ಅಥವಾ ಒಂದು ಕೇಂದ್ರ ಪಟ್ಟಣ ಪಂಚಾಯತಿಯ ಒಂದು ಪ್ರಮುಖವಾದ ಸ್ಥಳಗಳೇ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಳವೇ ಆಗಿರ್ಬೋದು, ಅಲ್ಲಿ ಎಲ್ಲ ಏನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಅಂತ ಹೇಳಿದರೆ ಒಂದಷ್ಟು ಬ್ಯಾನರ್ಗಳು ಮತ್ತು ಭಿತ್ತಿ ಪತ್ರಗಳು, ಒಂದಷ್ಟು ಕೊಳಕಾದ ಗೋಡೆಗಳು, ಅಲ್ಲಿ ಗೋಡೆ ಬರಹಗಳು ಅವೆಲ್ಲ ಕಾಣ್ತಾ ಇತ್ತು, ಒಂದಷ್ಟು ಬಂಟಿಂಗ್ಸ್ಗಳು. ಇದೆಲ್ಲವೂ ಕೂಡ ಇವತ್ತು ಕಡಿಮೆ ಆಗಿದೆ. ಅದಕ್ಕೆ ಒಂದು ಸರ್ಕಾರದ ನಿರ್ಬಂಧನೆಗಳು ಮತ್ತು ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಗಳ ಜೊತೆಗೆ ಜನ ಎಚ್ಚೆತ್ತುಕೊಂಡಿದ್ದಾರೆ ಅಂತೇಳಿ. ಎಲ್ಲೋ ಒಂದು ಕಡೆ ಒಂದು ನಮ್ಮ ಒಂದು ಪ್ರದೇಶವನ್ನು ಸ್ವಚ್ಛವಾಗಿ ಸುಂದರವಾಗಿಸುವಂಥ ಒಂದು ಅಭಿಪ್ರಾಯಗಳು ಜನರ ಮಧ್ಯದಲ್ಲಿ ಮೂಡಿದೆ. ಈಗ ಮುಂಚೆ ಎಲ್ಲ ಒಂದು ಎಲ್ಲೋ ಕಸ ಬಿಸಾಡುವುದು ಅಥವಾ ಅಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಅಂತ ನಾವು ಕರಿತೇವೆ, ಒಂದು ಗಲೀಜಾದ ಗೋಡೆಗಳು, ಅವೆಲ್ಲವೂ ಕೂಡ ಇವತ್ತು ಸುಣ್ಣ ಬಣ್ಣ ಬಳಿದು ಅಲ್ಲಿ ಒಂದಷ್ಟು ಗಿಡಗಳನ್ನು ನೆಡುವಂಥದ್ದು, ಅದನ್ನು ಒಂದು ಸುಂದರವನ್ನಾಗಿಸುವ ಪ್ರಯತ್ನ, ಅದರೊಟ್ಟಿಗೆ ಸ್ವಚ್ಛತೆಗೆ ಸಂಬಂಧಿಸಿದಂಥ ಗೋಡೆ ಬರಹಗಳೇ ಇವತ್ತು ಹೆಚ್ಚಿನ ಕಡೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಬೇಕಾಬಿಟ್ಟಿಯಾಗಿ ಬ್ಯಾನರ್ಗಳನ್ನು ಹಾಕುವುದೆಲ್ಲ ಇವತ್ತು ಒಂದಷ್ಟು ಮಟ್ಟಿಗೆ ಬದಲಾವಣೆಗಳು ಕಾಣ್ತಾ ಇದೆ. ಹಾಗಾಗಿ ಒಂದು ರೀತಿ ಮುಂದೆ ಬದಲಾವಣೆ ಆಶಾಭಾವನೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಅದರೊಟ್ಟಿಗೆ ನಮ್ಮ ದೇಶದಲ್ಲಿ ಆಚರಣೆ ಆಗುವಂಥ ಬಹಳ ದೊಡ್ಡ ಏನು ರಾಷ್ಟ್ರ ಹಬ್ಬಗಳಲ್ಲಿ ಒಂದು ಗಣೇಶ ಚತುರ್ಥಿ ಆಗಿರ್ಬೋದು. ಅಲ್ಲಿ ನೀವು ನೋಡಿದರೆ ಮುಂಚೆಯೆಲ್ಲ ನಾವು ಒಂದಷ್ಟು ಪರಿಸರಕ್ಕೆ ಮಾರಕವಾದಂಥ ಒಂದು ಬಣ್ಣಗಳನ್ನು ಬಳಕೆ ಮಾಡಿಕೊಂಡು ಗಣಪತಿಯ ಮೂರ್ತಿಗಳೆಲ್ಲ ರಚನೆ ಆಗ್ತಾ ಇತ್ತು. ಆದರೆ ಈಗಿನದಲ್ಲಿ ಪರಿಸರ ಸ್ನೇಹಿ ಗಣಪತಿ ಅನ್ನುವಂಥ ಒಂದು ಕಲ್ಪನೆ ಜನರ ಮಧ್ಯೆ ಮೂಡಿರುವಂಥದ್ದು. ಅಲ್ಲಿ ಅರಸಿನ ಗಣಪತಿ ಆಗಿರ್ಬೋದು ಅಥವಾ ನಮ್ಮ ಮಣ್ಣಿನ ಗಣಪತಿ ಮತ್ತು ಸಾಂಪ್ರದಾಯಿಕ ಬಣ್ಣಗಳನ್ನು ಒಂದು ಉಪಯೋಗಿಸಿಕೊಂಡು ಮಾಡುವಂಥ ಒಂದು ಮೂರ್ತಿಗಳು ಎಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಮುಂದೆ ಈಗ ಚೌತಿ ಹಬ್ಬ ಬರ್ತಾ ಇದೆ, ಅದರ ನಂತರ ನವರಾತ್ರಿಯ ಹಬ್ಬ ಬರ್ತಾ ಇದೆ. ಇವೆಲ್ಲವೂ ಕೂಡ ಪರಿಸರಕ್ಕೆ ಪೂರಕವಾಗಿ ಒಂದು ಅದನ್ನು ಆಚರಿಸಬೇಕೆನ್ನುವಂಥದ್ದು ಇವತ್ತು ಜನರ ಮಧ್ಯೆ ಬಂದಿದೆ. ಇದು ಬಹಳ ಒಳ್ಳೆಯ ವಿಚಾರ. ಹಿಂದೆ ಎಲ್ಲ ದೀಪಾವಳಿ ಆಚರಣೆ ಅಂತ ಹೇಳಿದಾಗ ಸ್ವಲ್ಪ ವರ್ಷಗಳ ಹಿಂದೆ ಒಂದಷ್ಟು ಅಬ್ಬರದ ಪಟಾಕಿಗಳ ಶಬ್ದ ಅಥವಾ ಕಣ್ಣು ಕೊರೈಸುವಂಥ ಏನು ರಾಸಾಯನಿಕ ತುಂಬಿದಂಥ ಪಟಾಕಿಗಳು ಎಲ್ಲ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಆದರೆ ಇವತ್ತಿನ ಒಂದು ಜನಮಾನಸದಲ್ಲಿ ಅದನ್ನು ಕೂಡ ಅಷ್ಟರ ಮಟ್ಟಿಗೆ ಒಂದು ಏನು ಕಂಟ್ರೋಲ್ಡ್ ಆಗಿ ಮಾಡುವಂಥ ಮೈಂಡ್ ಸೆಟ್ ನಮ್ಮಲ್ಲಿದೆ. ಕಡಿಮೆ ಶಬ್ದರಹಿತ ಪಟಾಕಿಗಳು ಮತ್ತು ಎಲ್ಲೂ ಕೂಡ ಪರಿಸರಕ್ಕೆ ಅತಿಯಾದ ತೊಂದರೆಗಳನ್ನು ನೀಡದ ರೀತಿಯಲ್ಲಿ ಪಟಾಕಿಗಳನ್ನು ಹಚ್ಚುವಂಥ ಒಂದು ಆಚರಣೆ ನಮ್ಮ ಈಗ ದೀಪಾವಳಿ ಆಚರಣೆಯಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಎಲ್ಲ ರೀತಿಯ ಏನು ಆಚರಣೆಗಳು ಮತ್ತು ಈಗ ಆಗುತ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಇವತ್ತಿಂದ ನಾಳೆಗೆ ಯಾವುದು ಕೂಡ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ಸೊ ಜನರು ಖಂಡಿತವಾಗಿ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಸ್ವಚ್ಛ ಭಾರತ್ ಮಿಷನ್ ಹಂತ 2 ಜಾರಿಯಲ್ಲಿದೆ. ಅದು 24ರವರೆಗೆ ಒಂದಷ್ಟು ಯೋಜನೆಗಳ ಒಂದು ಅನುಷ್ಠಾನಗೊಳಿಸುವಂಥ ಉದ್ದೇಶಗಳನ್ನು ಸರ್ಕಾರ ಕೂಡ ಹೊಂದಿದೆ. ಹಾಗಾಗಿ ಒಂದು ಕಡೆ ಯೋಜನೆ ಅನುಷ್ಠಾನದ ಜೊತೆ ಜನರ ಮನಸ್ಥಿತಿಯ ಬದಲಾವಣೆ ಕೂಡ ಇನ್ನೊಂದು ಕಡೆಯಿಂದ ಆಗಬೇಕಾಗ್ತದೆ.
ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋದಾಗ ಈ ಒಂದು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆ ಆಗಿರ್ಬೋದು ಅಥವಾ ಇನ್ಯಾವುದೇ ಯೋಜನೆ ಆಗಿರ್ಬೋದು ಅದು ಫಲಪ್ರದ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ನವೀನ್ ಅವರೇ, ಖಂಡಿತವಾಗಿಯೂ ಒಂದಿಷ್ಟು ಅಭಿಯಾನಗಳು ಫಲಶ್ರುತಿ ಆಗಬೇಕು ಅಂತ ಹೇಳಿದರೆ ಅದು ಜನರ ಅದರಲ್ಲಿ ಏನು ಕೂಡುವಿಕೆ ಬಹಳ ಅಗತ್ಯ ಇರುತ್ತೆ ಅಂತ. ಸೊ ಬಹಳ ದೊಡ್ಡ ಮಟ್ಟಿನ ಕ್ರಾಂತಿ ಅಂತ ಹೇಳೋದಕ್ಕಿಂತಲೂ ತಕ್ಕ ಮಟ್ಟಿನ ಬದಲಾವಣೆಗಳು ನಮ್ಮ ಕಣ್ಣಿಗೆ ಕಾಣಿಸುವಂಥ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಆಗಿದೆ, ಅದು ಹೀಗೆ ಮುಂದುವರಿಯಲಿ ಅನ್ನುವಂಥ ಆಶಯದ ಮೂಲಕ ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ವಂದನೆಗಳು ನವೀನ್. ವಂದನೆಗಳು. ನಿಶಾ. ಓ ನಿಶಾ. ಏನಮ್ಮ? ಈ ಚೀಟಿ ತಗೋ, ಅಂಗಡಿಗೆ ಹೋಗಿ ಈ ಚೀಟಿಯಲ್ಲಿರುವ ವಸ್ತುಗಳನ್ನು ತಗೊಂಡ್ ಬಾ. ಆಯ್ತಮ್ಮ, ಈಗ್ಲೇ ತಗೊಂಡ್ ಬರ್ತೇನೆ. ಈಗ ಈ ಬಟ್ಟೆ ಚೀಲ ಹಿಡ್ಕೊಂಡೋಗು. ಬಟ್ಟೆ ಚೀಲನ? ಅಂಗಡಿಲಿ ಪ್ಲಾಸ್ಟಿಕ್ ಚೀಲ ಕೊಡ್ತಾರೆ, ಯಾಕೆ ಸುಮ್ನೆ ಬಟ್ಟೆ ಚೀಲ? ನೋಡು, ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಬಟ್ಟೆ ಚೀಲವನ್ನ ಹೆಚ್ಚು ಉಪಯೋಗಿಸಬೇಕು. ಇದರಿಂದ ಪರಿಸರ ಮಾಲಿನ್ಯವನ್ನ ತಡೆಯಬಹುದು ಅಲ್ವಾ? ಹೌದಾ, ಸರಿ ಅಮ್ಮ, ನಾನು ಬಟ್ಟೆ ಚೀಲನೇ ಕೊಂಡೋಗ್ತೇನೆ. ಆದಷ್ಟು ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡೋಣ, ಬಟ್ಟೆ ಚೀಲವನ್ನು ಬಳಸೋಣ. ಜನಹಿತಕ್ಕಾಗಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಸ್ವಚ್ಛ ಭಾರತ ಗಾಂಧಿ ಪಡಿಸಿದ ಮಂತ್ರವು, ಗಾಂಧಿ ಪಡಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು, ಸ್ವತಂತ್ರವು ಭಾರತ. ಸ್ವಚ್ಛ ಭಾರತ ಗಾಂಧಿ ಪಡಿಸಿದ ಮಂತ್ರವು, ಗಾಂಧಿ ಪಡಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು, ಸ್ವತಂತ್ರವು ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಸ್ವಚ್ಛ ಭಾರತ. ದೇಶದೆಲ್ಲೆಡೆ ಹಚ್ಚಬೇಕಿದೆ ಸ್ವಚ್ಛತೆಯ ಈ ಕಿಚ್ಚನು, ಕಿಚ್ಚನು ಎಲ್ಲ ಮನದಲ್ಲೂ ಬಿತ್ತಬೇಕಿದೆ. ನೈರ್ಮಲ್ಯದ ಶಿಸ್ತನು, ಶಿಸ್ತನು ಸ್ವಚ್ಛ ಭಾರತ, ಸ್ವಚ್ಛ ಭಾರತ. ಶುಚಿತ್ವವೇ ಭಗವಂತನು, ಭಗವಂತನು ಸ್ವಚ್ಛತೆಯ ನಾವು ಕಾಯದಿದ್ದರೆ ಶಿವನೇ ನಮ್ಮನು ಮೆಚ್ಚನು, ಮೆಚ್ಚನು ಸ್ವಚ್ಛ ಭಾರತ, ಸ್ವಚ್ಛ ಭಾರತ. ಬನ್ನಿ ಎಲ್ಲ ಕೈಜೋಡಿಸಿ, ಕೈಜೋಡಿಸಿ ಒಂದು ಗೂಡಿ ಶಪಥ ಮಾಡಿ ಸ್ವಚ್ಛ ಭಾರತವ ನಿರ್ಮಿಸಿ, ನಿರ್ಮಿಸಿ ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಗಾಂಧಿ ಪಡಿಸಿದ ಮಂತ್ರವು, ಗಾಂಧಿ ಪಡಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ.
ದೊರೆತ ನಂತರ ಸ್ವತಂತ್ರವು ಸ್ವತಂತ್ರವು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛತೆ ಅನ್ನುವಂಥದ್ದು ಅದು ಒಂದು ಎರಡು ದಿನದ ಕೆಲಸ ಅಲ್ಲ, ಇದು ಪ್ರತಿದಿನದ ನಿರಂತರ ಕಾಯಕ. ಬಾಯಿ ಮಾತಿಗೆ ಸ್ವಚ್ಛ ಭಾರತ ಅಥವಾ ಸ್ವಚ್ಛತೆಯ ಮಾತುಗಳನ್ನಾಡಿದರೆ ಏನು ಪ್ರಯೋಜನ ಇಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬಂದಲ್ಲಿ ಮಾತ್ರ ಸ್ವಚ್ಛತೆ ಅನ್ನೋದು ಸಂಭ್ರಮವಾಗುತ್ತೆ. ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ. 20 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಲ್ಯರಬೆಟ್ಟು ಅಂಗನವಾಡಿ ಕೇಂದ್ರದಲ್ಲಿ ನಮ್ಮೊಂದಿಗೆ ಅಂಗನವಾಡಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇರುವಂತಹ ಚಂದ್ರಾವತಿ ಅವರು ಇದ್ದಾರೆ. ಅವರು ಪ್ರತಿ 3ನೇ ಶನಿವಾರದಂದು ಪ್ಲಾಸ್ಟಿಕ್ ಸಂಗ್ರಹಣೆಯನ್ನು ತಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಹಾಗೆಯೇ ಗ್ರಾಮದಲ್ಲಿ ಮಹಿಳೆಯರು ಯಾವ ರೀತಿ ಅವರಿಗೆ ಸಹಕಾರವನ್ನು ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ನಾವು ಒಂದೆರಡು ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಗೆ ಪ್ರತಿ 3ನೇ ಶನಿವಾರ ತಾಯಂದಿರು ಮತ್ತು ಸ್ತ್ರೀಶಕ್ತಿ ಸದಸ್ಯರೆಲ್ಲರೂ ಪ್ಲಾಸ್ಟಿಕ್ ಅನ್ನು ತಂದು ನಮ್ಮ ಅಂಗನವಾಡಿಯಲ್ಲಿ ತಂದಿಡ್ತಾರೆ. ಅದನ್ನು ಗ್ರಾಮ ಪಂಚಾಯತಿಗೆ ಪ್ರತಿ 11 12 ಗಂಟೆಯ ಒಳಗೆ ಅವರು ವಿಲೇವಾರಿ ಮಾಡ್ತಾರೆ. ಪ್ಲಾಸ್ಟಿಕ್ ಅನ್ನು ಚಂದ ಮಾಡಿ ಮಡಚಿ ಎಲ್ಲ 3-4 ಬಗೆಯ ಪ್ಲಾಸ್ಟಿಕ್ ಅನ್ನು ಬೇರೆ ಬೇರೆ ತರ ಮಾಡಿ ಚಂದ ಮಾಡಿ ಮಡಚಿ ಅವರ ಪ್ಲಾಸ್ಟಿಕ್ ಕವರಿಗೆ ಹೆಸರು ಹಾಕಿ ತಂದು ಅಂಗನವಾಡಿಗೆ ತಂದು ಕೊಡ್ತಾರೆ. ಅದನ್ನು ಚಂದ ಮಾಡಿ ನಾವು ಪಂಚಾಯತಿಗೆ ಕೊಂಡೋಗ್ತಾರೆ. ಮೇಡಮ್, ಈಗ ನೀವು ಪ್ಲಾಸ್ಟಿಕ್ ಅನ್ನು ಒಮ್ಮೆ ಹೇಳಿದಾಗ ನಿಮ್ಮ ಗ್ರಾಮದ ಸದಸ್ಯರಿದ್ದಾರೆ ಅಥವಾ ಮಹಿಳೆಯರು ಏನಿದ್ದಾರೆ, ಅವರು ನೇರವಾಗಿ ನಿಮಗೆ ಪ್ಲಾಸ್ಟಿಕ್ ಅನ್ನು ತಂದು ಕೊಟ್ರ ಅಥವಾ ಅವರಿಗೆ ಜಾಗೃತಿಯನ್ನು ನೀವು ಮೂಡಿಸಿದಿರಾ ಮೊದಲಿನಿಂದ? ನಾವು ಅವರಿಗೆ ಗುಂಪಿನ ಸಭೆಯಲ್ಲಿ ಹೇಳಿದ್ದೇವೆ ಪ್ಲಾಸ್ಟಿಕ್ ಅನ್ನು ಈ ತರ ತಂದು ಇಡಬೇಕು, ಚಂದ ಮಾಡಿ ಮಡುಚಿಯಲ್ಲೇ ಇಟ್ಟು ತನ್ನಿ. ಅದಕ್ಕೆ ಅವರು ತಾಯಂದಿರು ಎಲ್ಲರೂ ಆಯ್ತು ಟೀಚರ್ ಒಳ್ಳೇದಾಯ್ತು, ನಮಗೆ ಇಲ್ಲದಿದ್ದು ಎಲ್ಲೆಲ್ಲಿ ಬಿಸಾಡ್ತೇವಲ್ಲ ಅದನ್ನು ತಂದು ನಾವು ಕೊಟ್ಟರೆ ನಮ್ಮ ಸ್ವಚ್ಛತೆ ನಮ್ಮ ವಾತಾವರಣ ಸ್ವಚ್ಛ ಆಗ್ತದೆ ಅಂತೇಳಿ ತಾಯಂದಿರು ನಮ್ಮಲ್ಲಿ ತಿಳಿಸಿದ್ರು. ಈ ಮೊದಲು ಅಂಗನವಾಡಿಗೆ ತಂದು ಕೊಡೋದಕ್ಕಿಂತ ಪೂರ್ವದಲ್ಲಿ ನಿಮ್ಮಲ್ಲಿ ಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತಾ ಇದ್ರು ಮಹಿಳೆಯರು, ಇದ್ರ ಬಗ್ಗೆ ಏನಾದರೂ ನಿಮ್ಮಲ್ಲಿ ಮಾಹಿತಿ ಇದೆಯಾ? ಅವರು ತನ್ನ ಪ್ಲಾಸ್ಟಿಕ್ ಅನ್ನು ಒಲೆಗೆ ಹಾಕಿ ನೀರು ಬಿಸಿ ಮಾಡ್ತಿದ್ರು, ಮತ್ತೆ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೊಂಡಾಕಿ ಅದಕ್ಕೆ ಇದಕ್ಕೆಲ್ಲ ಬಿಸಾಡ್ತಿದ್ರು. ಮತ್ತೆ ಮಾರ್ಗದಲ್ಲಿ ಹೋಗುವಾಗ ಕೂಡ ಆಚೆ ಈಚೆ ಎಲ್ಲ ಕಸಗಳಿತ್ತು, ಪ್ಲಾಸ್ಟಿಕ್ ಇತ್ತು, ಈಗ ಮಾತ್ರ ಕಡಿಮೆ ಆಗಿದೆ. ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡಿದ್ರೆ ಅವರಿಗೇ ಒಳ್ಳೇದು, ಯಾಕೆಂದ್ರೆ ಇಲ್ಲದಿದ್ದರೆ ನಾವು ಒಳಗೆ ಹಾಕಿ ನಮಗೆ ಸಾಂಕ್ರಾಮಿಕ ರೋಗ ಎಲ್ಲ ಬರ್ತದೆ ಅಂತ ಹೇಳ್ತಿದ್ರು, ಸಹಕಾರ ಕೊಟ್ಟರು. ಮತ್ತೆ ನೀವು ಈ ಅಡಿಗೆ ಮನೆ ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆಯನ್ನು ಕೊಡಿ ನಮಗೆ. ಹಸಿ ಕಸವನ್ನು ಒಂದು ನಾವು ಕಾಂಪೋಸ್ಟ್ ಗುಂಡಿ ತೆಗೆದು ಗುಂಡಿ ಅಂದರೆ ಅದೊಂದು ಇದು ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಹೇಳಿದ್ದೇವೆ. ಮತ್ತೆ ಒಣ ಕಸವನ್ನು ತೆಂಗಿನ ಬುಡಕ್ಕೆ ಎಲ್ಲ ಹಾಕ್ಲಿಕ್ಕೆ ಹೇಳಿದ್ದೇವೆ. ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ನಮ್ಮೊಂದಿಗೆ 20 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪುಷ್ಪ ಆಶಾ ಕಾರ್ಯಕರ್ತೆಯವರು ನಮ್ಮೊಟ್ಟಿಗಿದ್ದಾರೆ. ನಾನು ಪುಷ್ಪ ಅಂತ 20 ಗ್ರಾಮದ ಆಶಾ ಕಾರ್ಯಕರ್ತೆಯ ಕೆಲಸ ನಿರ್ವಹಿಸ್ತಿದ್ದೇನೆ. ನಾವು ಮನೆ ವಿಸಿಟ್ ಮಾಡುವಾಗ ಮೊದಲು ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಇವರನ್ನು ವಿಚಾರಿಸ್ತೇವೆ. ಅದರೊಟ್ಟಿಗೆ ಅವರ ಆರೋಗ್ಯ ಸ್ವಚ್ಛತೆಯ ಬಗ್ಗೆಯೂ ತಿಳಿಸ್ತೇವೆ. ಮಳೆಗಾಲದಲ್ಲೆಲ್ಲ ನೀರೆಲ್ಲ ನಿಲ್ಲದಾಗೆ ಸರಾಗವಾಗಿ ಹರಿದು ಹೋಗುವಂತೆ ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತೇವೆ. ಇದರಿಂದ ನೀರು ನಿಂತಲ್ಲಿ ಹರಿಯದೇ ಇದ್ದರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗ್ಯೂ ಇಂತಹ ರೋಗಗಳು ಬರ್ತದೆ. ಆದ್ದರಿಂದ ಇದನ್ನು ಸಲೀಸಾಗಿ ನೀರು ಹೊರ ಹೋಗುವಂತೆ ನೋಡಿಕೊಳ್ಳಿ, ನಮ್ಮ ಆರೋಗ್ಯವ ನಾವೇ ಕಾಪಾಡಿಕೊಳ್ಳುವಂತ ತಿಳಿಸ್ತೇವೆ. ಹಾಗೆಯೇ ಗರ್ಭಿಣಿಯರಿಗೆ ಕೂಡ ಅವರಲ್ಲಿ ರಕ್ತಹೀನತೆ ಆಗದಿರುವಂತೆ ಅವರಿಗೆ ಮುನ್ನೆಚ್ಚರಿಕೆಯಾಗಿ ಕಾಲಕಾಲಕ್ಕೆ ಸರಿಯಾಗಿ TT ಚುಚ್ಚುಮದ್ದು ಮತ್ತು ಪೌಷ್ಟಿಕವಾದ ಆಹಾರವನ್ನು ಉಪಯೋಗಿಸುವಂತೆ ತಿಳಿಸ್ತೇವೆ. ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಎನ್ನಪ್ಪದ ರಸ್ಮ ಅಂತ BS ನಗರ ಸುರುಕು ನಮ್ಮ ಇಲ್ಲಡೆ ಪುರ ಪ್ಲಾಸ್ಟಿಕ್ ಅಂಗಡಿ ಹಿಡಿದು ಅಥವಾ ಸಾಮಾನ್ಯ ಕನಾತಿನ ಪುರ ಕನಪ ಐ ನೀರು ತುಂಬು ದಾದ ಮಲ್ತು ಅಂತಾರೆ ಪ್ಲಾಸ್ಟಿಕ್. ದಿಕ್ಕೆಲ್ ಪಾಡಂದಿತ್ತೆ ಅವ್ರು ಅಂಗನವಾಡಿ ಮೀಟಿಂಗ್ ಮಲ್ತಿರುವ ಮೀಟಿಂಗ್ ಮಲ್ತಿನ ಬಂಡೇರು ದಿಕ್ಕೆಲ್ ಪಾಂಡ ಕಾಯಿಲೆ ಬರ್ಕೊಂಡು ಕ್ಯಾನ್ಸರ್ ಪುರ ಪಾಡ್ರ ಬಲ್ಲಿ ಬಂತೀರಿ. ಅಂಚೋಸ್ಕರ ಏನು ಅವು ಕಜಾಯ ಒಂದು ಇತ್ತದ ಅಂಗನವಾಡಿ ಮೂಜು ವಾರ ಗೋರ ತೊಟ್ಟೆ ಪಾರ್ದು ಅಂಗನವಾಡಿ ಇತ್ತೆ ಕೊನ್ ಇತ್ತೆ ದಾದ ಬಂಡ ಅಂಗಡಿ ಹಿಡಿದು ಇತ್ತೆ ಸಾಮಾನು ಕಣಪ ಪೂರ ದಿಂಜಾದ ಕೊರ್ಪರ ಅಥವಾ ಮೀನಿಂದ ತೊಟ್ಟೆ ಬರ್ಕೊಂಡು ಐ ನೀರು ಒಟ್ಟಿಗೆ ಅಂಗನವಾಡಿ ಕೊರ್ಪಣ ಅಥವಾ ಎಂಚ ಕೊರ್ಪ ಕೊರ್ನಾಗ ಐನ ಬೇತೆ ಬೇತೆ ಹಂಗೊಂದು ಮೀನಿಂದ ತೊಟ್ಟೆನು ದೆಕ್ಕದು ಐನ ನುಂಗದು ಬೇತೆನೆ ತೊಟ್ಟೆ ಪಾರ್ದು ಕೊರ್ಪೆ ಬುಕ್ಕ ಕ್ಲೀನ್ ತೊಟ್ಟೆನು ಐನ ಬೇತೆನೆ
ಬುಕ್ಕ ಬೇ ಬೊಚ್ಚನ್ನ ತೊಟ್ಟೇನು ಪೂರ ಒಂಜಿ ತೊಟ್ಟೆಡು ಪಾರ್ದು ಕೊರ್ಪೆ ಮುಂಚಿದ ಪೊಡಿ ಎಣ್ಣೆದ ಅವು ಪೂರ ಬೇತೇನೆ ಪೇರ್ದ ತೊಟ್ಟೆನ ದೆಕ್ಕ ದೀದು ಒಂಜಿ ಬೇತೇನೆ ಒಂದು ಮಲ್ತು ಕೊರ್ಪೆ ಪೇರ್ದ ಅಲ್ಲ ಮೊಸರ್ದ ಒಂಜಿ ತೊಟ್ಟೆಡು ಪಾರ್ದು ಕೊರ್ಪೆ ಇತ್ತ ದುಂಬು ಇರು ಪ್ಲಾಸ್ಟಿಕ್ನ ಪೊತ್ತ ಅಂತಾರೆ ಇತ್ತೆ ಅಂಗನವಾಡಿಗೆ ಕೊರೊಂದುಲ್ಲಾರ ಇತ್ತೆಂಚೆ ಇರ್ನ ಇಲ್ಲ ಬಾಕಿಲು ಮಾತ ಬಾರಿ ಕ್ಲೀನ್ ಉಂಡು ಬಾರಿ ಕ್ಲೀನ್ ಉಂಡು ಇತ್ತೆ ಇತ್ತ ದಾಲ ಒಂಜಿ ಕಜವು ಪ್ಲಾಸ್ಟಿಕ್ ದಾಲ ದೀಪ ಜಂಕು ಪೂರ ತೊಟ್ಟೆಡೆ ಪಾರ್ ದೀಪ ಆಯ್ನ ಅಂಗನವಾಡಿ ಕೊನೋದು ಎತ್ತಪ್ಪ ಇತ್ತೆ ಇರು ದುಂಬು ಪುರ ನಮ್ಮ ಮೀನು ದೇತೊಂಡಾಗ ತೊಟ್ಟೆಡು ಪಾರ್ದು ಕೊರೊಂತೀರ ಇತ್ತ ಇರ್ನ ಬಾಕಿಲಿಗೆ ಮೀನು ಬಣ್ಣಾಗ ಇರು ಎಂಚ ದೇತೊಂದು ಎಂಕ್ಲು ದುಂಬು ತೊಟ್ಟೆಡು ಮೀನು ದೇತೊಂದು ಇತ್ತ ಇತ್ತೆ ಎಂಕ್ಲು ಎಂಕ್ಲಿನ ಒಟ್ಟಾರ ಪೂರ ಜನಲ ಪ್ಲೇಟ್ ಬಟ್ಟಲ್ ದೇತೋದು ಎಂಕ್ಲು ದೇತಾರ ಇತ್ತೆ ತೊಟ್ಟೆಡು ಕೊರ್ನಲ್ಲ ಎಂಕ್ಲು ದೇತೊಂದು ಶ್ರೋತೃಗಳ ಇಷ್ಟು ಹೊತ್ತು ಸ್ವಚ್ಛ ಮಾತುಗಳನ್ನು ಕೇಳಿದ್ರಿ. ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡಬೇಕು, ತಮ್ಮ ಊರನ್ನು ಸ್ವಚ್ಛವಾಗಿಡಬೇಕು ಅನ್ನೋದಕ್ಕೆ ಅವರು ಕೈಗೊಂಡಿರುವಂಥ ಕೆಲಸಗಳು ಇವೆಲ್ಲವನ್ನು ಕೂಡ ಕೇಳ್ತಾ ಬಂದರೆ ನಮಗೂ ಕೂಡ ಏನಾದರೂ ಮಾಡಬೇಕು ಅನ್ನುವಂಥ ಹುರುಪು ಹೆಚ್ಚಾಗುತ್ತೆ ಅಲ್ವಾ? ಹೌದು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹೆಚ್ಚಿನ ಪಂಚಾಯತ್ಗಳು ಇಂಥ ಕಾರ್ಯಗಳ ಮೂಲಕನೇ ಮುಂದೆ ಹೋಗ್ತಿದೆ. ಇದು ಹೀಗೇನೆ ಮುಂದುವರಿಯಲಿ. ಈ ಸ್ವಚ್ಛತೆಯ ಅಭಿಯಾನ ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳೆಯಲಿ ಅನ್ನುವಂಥ ಆಶಯದ ಮೂಲಕ ಇದು ಇವತ್ತಿನ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ 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 ಬಯಲು ಮಲ ವಿಸರ್ಜನೆ ಹತ್ತಾರು ಕಾಯಿಲೆಗಳ ಕಾರ್ಖಾನೆ ಮನೆಗೊಂದು ಶೌಚಾಲಯ ಕಟ್ಟೋಣ ಅನುದಿನ ತಪ್ಪದೆ ಬಳಸಿ ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ ಬನ್ನಿ ಗೆಳೆಯರೇ ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ ಸ್ವಚ್ಛತೆ 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 ಬೀದಿಗೆ ಬಿಸಾಡಿದ ಕಸ ಊರ ತುಂಬ ಹರಡಿದೆ ವಿಷ ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡೋಣ ಒಣ ಕಸ ಹಸಿ ಕಸ ಬೇರ್ಪಡಿಸಿ ಪರಿಸರವ ಕಾಪಾಡೋಣ ಬನ್ನಿ ಗೆಳೆಯರೇ ಸ್ವಚ್ಛತೆಯೇ ನಮ್ಮ ಸಂಸ್ಕಾರ ಎಂದು ಸಾರೋಣ ಬನ್ನಿ ಗೆಳೆಯರೇ ಸ್ವಚ್ಛತೆಯೇ ನಮ್ಮ ಸಂಸ್ಕಾರ ಎಂದು ಸಾರೋಣ ಬನ್ನಿ ಗೆಳೆಯರೇ ಸ್ವಚ್ಛತೆಯೇ ನಮ್ಮ ಸಂಸ್ಕಾರ ಎಂದು ಸಾರೋಣ
ಇದು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.